ರಾಜು ಕಾಗೆ ಬಹುತೇಕ ಈಗ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು ಎಲ್ಲಾ ವಿಚಾರವನ್ನು ಕೂಡ ಹೇಳಿದ್ದಾರೆ. ಈ ಕಬ್ಬು ಬೆಲ್ಲಗಾಗುವ ಮೋಸದಲ್ಲಿ ಇವರೆಲ್ಲ ವಿಚಾರ ಬಿಟ್ಟು ಬೇರೆನಿದ್ರೆ ಅದನ್ನು ಸ್ವಚ್ಛರ ಗಮನಕ್ಕೆ ತನ್ನಿ. ಅಧ್ಯಕ್ಷ ಒಂದೇ ನಿಮಿಷ. ಅಧ್ಯಕ್ಷ ಶಿವಗಂಗೆ ಕೂತ್ಕೊಳ್ಳಿ. ಅಲ್ಲ ಮಾರಾಯ, ಅವರ ಬೆಲ್ಲಗಾರ ಸಮಸ್ಯೆ ಬೇರೆ, ನಿಮ್ದು ಅದಕ್ಕಿಂತ ದೊಡ್ಡ ಸಮಸ್ಯೆ. ಸ್ವಲ್ಪ ಕೂತ್ಕೊಳ್ಳಿ, ಇವರದು ಮುಗಿಲಿ, ಮತ್ತೆ ಮಾತಾಡಿ, ಅವ್ರು ಮಾತಾಡಿದ ನಂತರ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಲಕ್ಷ್ಮಣ ಸವದಿ ಅವರು, ಜೆ ಟಿ ಪಾಟೀಲ್ರು ಎಲ್ಲರೂ ಕೂಡ ತಮಗೆ ಒಂದು ಕಬ್ಬು ಬೆಳೆಗಾರರ ಪ್ರಶ್ನೆ ಬಗ್ಗೆ ಕೊಟ್ಟಿದ್ದೆವು. ಅದರಲ್ಲಿ ಅವರೆಲ್ಲ ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಹೆಚ್ಚಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಹೋದರು. ಈಗ ಅವ್ರ ಮೇಲೆ ಪ್ರೈವೇಟ್ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ, ಅವ್ರ ಮೇಲೆ ಯಾವುದು ಸರ್ಕಾರದ ನಿಯಂತ್ರಣಗಳು ಇಲ್ಲ. ಹೀಗಾಗಿ ಅವರು ಮುಂದೆ ಹಗಲು ದರೋಡಿ ಅಂತೀವಲ್ಲ, ಹಗಲು ದರೋಡಿಯನ್ನು ಮಾಡ್ತಾ ಇದ್ದಾರೆ. ನಾವು ಯಾರಾದರೂ ಒಬ್ಬ ಕಳ್ಳ ಸಿಕ್ಕಂದ್ರೆ ಅವನಿಗೆ ಲಗೇಜಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಒಳಗೆ ಹೋಗ ಅವನ ಮೇಲೆ ಜೇಲಿಗೆ ಹಾಕಿ ಅವನಿಗೆ ಮಾನದಂಡ ಮಾಡ್ತಾ ಇದ್ದೀವಿ. ಆದರೆ ಇವರು ಯಾವುದಕ್ಕೂ ಯಾರಿಗೂ ಹೆದರೋದಲ್ಲ, ಇವರು ಸರ್ಕಾರಕ್ಕೂ ಹೆದರೋದಿಲ್ಲ, ಯಾರಿಗೂ ಅವರ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಅದವ್ರಿಗೂ ಇವರು ಹೆದರಲ್ಲ. ಎಲ್ಲರನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಗಳ ಒಂದು ಷಡ್ಯಂತ್ರ ಅಲ್ಲಿ ನಡೆದಿದೆ. ಈ ನಾನು ಮತ್ತು ಲಕ್ಷ್ಮಣ್ ಸವದಿಯವರು ಕೂಡ ಅಥಣಿ ಸಕ್ಕರೆ ಕಾರ್ಖಾನೆ, ಕೃಷ್ಣಾ ಸಹಕಾರ ಸಕ್ಕರೆ ಕಾರ್ಖಾನೆ ಅಂತ ಹೇಳಿದ್ವು. ಇದು ನಮ್ಮ ಇಬ್ಬರಿಗೂ ಆ ಕಾರ್ಖಾನೆ ನಡೆಸ್ಕೊಂಡು ಹೋಗೋದು ಬಹಳ ಕಠಿಣ ಪರಿಸ್ಥಿತಿ ಬಂದೈತಿ. ಇವತ್ತು ಇದೇನು ಪ್ರೈವೇಟ್ ಅದವ್ರು ಒಂದು ಸಕ್ಕರೆ ಕಾರ್ಖಾನೆ ಒಂದು ವರ್ಷದಲ್ಲಿ ಮಾಡ್ರೆ, ಒಂದು 10 ವರ್ಷದಲ್ಲಿ 10-10 ಸಕ್ಕರೆ ಕಾರ್ಖಾನೆಗಳನ್ನು ಮಾಡ್ತಾ ಇದ್ದಾರೆ ಅವರು. ಇದರಲ್ಲೇನು ಎರಡನೇ ಮಾತಿಲ್ಲ, ಇದು ಜೆ ಟಿ ಪಾಟೀಲ್ರು ಹೇಳ್ಬೋದು, ಉಳಿದ ಎಲ್ಲ ಶಾಸಕರು ನಮ್ಮ ಜೊತೆಗೆ ಮಾತಾಡಬಹುದು. ಆದರೆ ಇದರ ನಿಯಂತ್ರಣ ಮಾಡಲಿಕ್ಕೆ ಒಂದೇ ಒಂದು ದಾರಿ ಅಂದ್ರೆ ಸರ್ಕಾರದಿಂದ ಎಲ್ಲ ಕಡೆಗೆ ನಮ್ಮ ವೆಬ್ರಿಡ್ಜ್ಗಳನ್ನ ಕುಡಿಸುವಂತ ಕೆಲಸ ಮಾಡಬೇಕು. ತೂಕದ ಏನು ಇವು ವೆಬ್ರಿಡ್ಜ್ ಅತ್ತೀವಿ ನಾವು, ಅದಕ್ಕೆ ಅದರ ಮುಖಾಂತರ ಈಗ ನಾವು ಎಲ್ಲಿ ಪ್ರೈವೇಟ್ದವ್ರು ಇದ್ದಾರೆ, ಈಗ ಪ್ರೈವೇಟ್ದವರಲ್ಲಿ ಮಾಡ್ಕೊಂಡು ಇವರು ಸಕ್ಕರೆ ಕಾರ್ಖಾನೆನವರು ಇವ್ರು ನಾವು ರೈತರು ಮಾಡ್ಕೊಂಡು ಹೋದೀವಿ ಅಂದ್ರೆ ಅಲ್ಲಿಗೆ ಅವ್ರ ಇಬ್ಬರಲ್ಲಿ ಒಂದು ಹೊಂದಾಣಿಕೆ ಇರ್ತೈತಿ. ಅವನು ಇಮಿಡಿಯೇಟ್ ಫೋನ್ ಮಾಡಿ ಅವನು ಹೇಳ್ತಾನಲ್ಲಿ ಈ ನಂಬರ್ ಅದ, ಈ ಕಬ್ಬ, ಈ ಟ್ರ್ಯಾಕ್ಟರ್ ಇಲ್ಲಿ ನಮ್ಮಲ್ಲಿ ತೂಕ ಹಾಕಿ ಹೋಗೈತಿ, ಇಷ್ಟ ಬಂದೈತಿ, ಅಲ್ಲಿ ಅದನ್ನು ನೋಡ್ಕೋರಿ ಹತ್ತಿರೋದು. ಅಲ್ಲಿ ಅವ್ರ ಆತ್ಮ ವಿವೃಜನ್ ಸರಿ ಮಾಡ್ಕೋತಾರೋ. ಕೆಲವು ಸಲ ಅಲ್ಲೂ ಮೋಸ ಆಗಿದ್ರೆ ಅಲ್ಲಿ ಆ ರೈತರ ಮೇಲೆ ಮಾರಾಂತಿಕ ಹಲ್ಲೆಗಳಾಗಿ ಅಲ್ಲಿ ಗುಂಡಾ ವರ್ತನೆಯನ್ನು ಪ್ರಯೋಗ ಮಾಡಿ ಸಾಕಷ್ಟು ಕೂಡ ದಿನನಿತ್ಯ ಪತ್ರಿಕೆಯಲ್ಲಿ ಟಿವಿ ಮುಖಾಂತರ ಇವು ಸಾಕಷ್ಟು ವಿಷಯಗಳ ಪ್ರಸ್ತಾವನೆ ಆಗಿದಾವ ಅಧ್ಯಕ್ಷರೇ. ಅದಕ್ಕಾಗಿ ನಾವು ಸಕ್ಕರೆ ಮಂತ್ರಿಯಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದು, ಈ ಎಲ್ಲಾ ಕಾರ್ಖಾನೆಗಳು ಪ್ರೈವೇಟ್ ಕಾರ್ಖಾನೆಗಳಲ್ಲಿ ಒಂದು ಕೆಲವೊಂದು ಪ್ರೈವೇಟ್ ಕಾರ್ಖಾನೆಗಳು ಒಳ್ಳೆಯ ತರದ ಇದಾವೆ, ಎಲ್ಲ ಕಾರ್ಖಾನೆಗಳು ಅಂತ ಹೇಳಕ್ ಹೋಗೋದಲ್ಲ ನಾವು. ಆದರೆ ಇವು ತೂಕದಲ್ಲಿ ಮೋಸ ಮಾಡಿ ಈ ರೈತರನ್ನ ಬೆಳೆದಂತ ಬೆಳೆ ಈಗಾಗಲೇ ಕಬ್ಬುಗಳು ಮೊದಲಿದ್ದಾವೆ, ಹೇಳಿದಂಗೆ 80 ಟನ್ನು, 90 ಟನ್ನು, 100 ಟನ್ನು ಬೆಳೆದ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಆದರೆ ಸತತವಾಗಿ ನಾವು ಕಬ್ಬ ಬೆಳೆದ್ರಿಂದ ಈಗ ಟನ್ನದಲ್ಲಿಯೂ ಸಹಿತ ಕಡಿಮೆ ಆಗಿದೆ. ಈ ತೂಕದಲ್ಲಿ ವ್ಯತ್ಯಾಸ ಆಗಿದ್ರಿಂದ ರೈತರಿಗೆ ಕಬ್ಬು ಬೆಳೆದಂತ ಕಬ್ಬಿಗೆ ವರ್ಕೌಟ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ರೈತರೆಲ್ಲರೂ ಇನ್ನೂ ಸಾಲದಲ್ಲಿಯೇ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಸರ್ಕಾರ ಕೇಳ್ತಾ ಇದ್ದೇವೆ ಸಾಲ ಮನ್ನಾ ಮಾಡ್ರಿ, ಸಾಲ ಮನ್ನಾ ಮಾಡ್ರಿ. ಆದರೆ ಯಾರು ರೈತರ ಸಾಲ ಯಾಕೆ ಆಗ್ತಾ ಇದೆ, ರೈತ ಸಾಲದಲ್ಲಿ ಯಾಕೆ ಮುಳುಗಡೆ ಆಗ್ತಾ ಇದ್ದಾನೆ, ರೈತರ ಸಾಲದಿಂದ ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಅನ್ನುವಂಥ ಚಿಂತನೆ ನಾವು ಮಾಡ್ತಾ ಇಲ್ಲ. ರೈತರಿಗೆ ಅಷ್ಟೇನೇ ಸಾಲ ಆಗ್ತಾ ಇದ್ದಾರೆ, ಯಾಕಂದ್ರೆ ರೈತ ಬೆಳೆದಂತ ಬೆಳೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ. ಒಂದೊಂದು ಮಹಾರಾಷ್ಟ್ರದಲ್ಲಿ ಒಂದೇ 30 ಕಿಲೋಮೀಟರ್ ಕೆಲವು ಸಕ್ಕರೆ ಕಾರ್ಖಾನೆ 3,300 ರೂಪಾಯಿ ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ. ಆದ್ರೆ ನಮ್ಮ ಕರ್ನಾಟಕದಲ್ಲಿ 2,700-800 ತಗೋತಾ ಇದ್ದೀವಿ. ಸ್ವಲ್ಪ ರಿಕವರಿಯಲ್ಲಿ ಹೆಚ್ಚಿದೆ, ಅದಕ್ಕೆ ಅವ್ರು ವರ್ಕೌಟ್ ಆಗ್ತಾ ಇದೆ. ನಮ್ಮಲ್ಲಿ ಅವ್ರ ಜೊತೆಗೆ ರಿಕವರಿಗೆ ಹತ್ತಿಗೆ ಹೋಗಲ ಕತ್ತಿದ್ರಾಗೂ ಎಲ್ಲಾ ಸಕ್ಕರೆ ಕಾರ್ಖಾನೆ ಕೊಡ್ತಾ ಇಲ್ಲ, ಕೇವಲ ಕಾರ್ಖಾನೆ ತೂಕದಲ್ಲಿ ಮೋಸ ಆಗೋದು ಅಲ್ಲದೆ ಒಂದು ಸಕ್ಕರೆ ಕಾರ್ಖಾನೆ ಅವರು ಒಂದು 100-200 ರೂಪಾಯಿ ಹೆಚ್ಚ ಕಡಿಮೆ ಆಗ್ತಾ ಇದ್ದಾವೆ, ಅದು ಯಾಕೆ ಕೊಡ್ತಾ ಇದ್ದಾರೆ?
ಅದು ನಾವು ಚಿಂತನೆ ಮಾಡಬೇಕಾಗೈತಿ. ಅದು ಸಕ್ಕರೆ ಮಂತ್ರಿಗಳು ಅದಕ್ಕೂ ಸಹಿತ ಗಮನ ಹರಿಸಬೇಕಾಗತ್ತೆ. ಇವತ್ತು ಮಹಾರಾಷ್ಟ್ರ ಎಲ್ಲಿದೆ, ಯಾವ ದೇಶದಲ್ಲಿದೆ, ಕರ್ನಾಟಕ ಯಾವ ದೇಶದಲ್ಲಿ? ಮಹಾರಾಷ್ಟ್ರದಲ್ಲಿ ಕಬ್ಬ ಮಲ್ಟಿ ಸ್ಟೇಟ್ ನಮ್ಮಲ್ಲಿ ಫ್ಯಾಕ್ಟ್ರಿಗಳು ಇದಾವೆ ಸರ್. ಈಗ ನಾವು ಶಿರೋಳ್ ಕಳಿಸ್ತೇವೆ, ನಮ್ಮದ ನಾವು ಬೆಳೆದಂತ ಕಬ್ಬಿಗೆ ಅಲ್ಲಿ ಶಿರೋಳ್ ಕಳಿಸಿದೀವಿ ಅಂದ್ರೆ 3,300 ತಗೋತೀವಿ. ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ತಗೊಂಡಿವಿ ಅಂದ್ರೆ 27-2800 ತಗೋತೀವಿ. 500 ರೂಪಾಯಿಗೆ ಒಂದು ಟನ್ನಿಗೆ ವ್ಯತ್ಯಾಸ. ಇದು ರೈತರು ಇಲ್ಲಿಯೂ ಸಹಿತ ನಾವು ಒಂದು ರೈತರಿಗೆ ಮೋಸ ಅಲ್ಲ ಇದರಲ್ಲಿ. ಆದ್ರೆ ಒಂದು ಅವರಲ್ಲಿ ರಿಕವರಿ ಹೆಚ್ಚಿರುವುದರಿಂದ, ಈ ಮಲ್ಟಿ ಸ್ಟೇಟ್ ಕಾರ್ಖಾನೆಗಳಲ್ಲಿ ಇರುವುದರಿಂದ ಅಲ್ಲಿ ಕಳಿಸೋದ್ರಿಂದ ನಮಗೆ ಈ ರೇಟ್ ಸಿಗ್ತಾ ಇದೆ. ಇದು ಇದು ಬಹಳ ಗೊಂದಲ ಇದೆ ಇದರಲ್ಲಿ. ಅದಕ್ಕೆ ಈ ಮೋಸದಲ್ಲಿ ಏನು 2 ಟನ್ 3 ಟನ್ 4 ಟನ್ ಅದಕ್ಕೇನು ಮಿತಿ ಇಲ್ಲ. ಇದು ಮೋಸ ಆಗೋದು ನಿಲ್ಲಿಸಬೇಕಾದ್ರೆ ಅಲ್ಲಿ ಪ್ರೈವೇಟ್ಕ್ಕಿಂತ ಇವತ್ತು ಸರ್ಕಾರದವರು ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ಹೆಬ್ರಿಜ್ ಅನ್ನು ಹಾಕಿ ಅಲ್ಲಿಯೂ ಮತ್ತೆ ಅವರ ಅಲ್ಲಿ ಮತ್ತೆ ಅವರು ಸಕ್ಕರೆ ಕಾರ್ಖಾನೆಯವರು ಮತ್ತು ಈ ನಮ್ಮ ಸರ್ಕಾರದ ಈ ಹೆಬ್ರಿಜ್ಗಳಲ್ಲಿ ಅಲ್ಲಿ ಮತ್ತೆ ಹೊಂದಾಣಿಕೆ ಆಗಬಾರದು ಅಂದ್ರೆ ಇಲ್ಲಿ ಪಾರದರ್ಶಕ ಆಗಲೇಬೇಕು. ಇದು ಸಹಿತ ಈಗ ವಿಚಾರ ಮಾಡ್ಬೇಕು ನಾವು. ಅಲ್ಲಿಯೂ ಮತ್ತೆ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ತೂಕದಲ್ಲಿ ಮಾಡಕತ್ತಾರಂದ್ರೆ ಬದಲಾವಣೆ ಮಾಡಿದ್ರ ಅದಕ್ಕಾಗಿ ಇದು ಸಹಿತ ಅಲ್ಲಿ ನಿಯಂತ್ರಣ ಆಗಬೇಕು. ಆ ದೃಷ್ಟಿಕೋನದಿಂದ ಮುಂದಿನ ನಿರ್ಮಾಣಗಳಲ್ಲಿ ಯಾವ ತರ ನಾವು ನಿಯಂತ್ರಣ ಮಾಡಬೇಕು ಅನ್ನೋದು ಅವ್ರ ಜರ್ಕಂತ ಸಕ್ಕರೆ ಕಾರ್ಖಾನೆ ನಮ್ಮನ್ನ ಏನ್ ನಾವು ಬೆಳಗಾವ್ ಜಿಲ್ಲೆಯಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರುವುದು ಬೆಳಗಾವ್ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ. ಅದಕ್ಕೆ ಅವ್ರ ಜೊತೆಗೆ ನಾವು ಸಮಾಲೋಚನೆ ಮಾಡಿದ್ರೆ ಅವ್ರಿಗೆ ನಾವು ಏನ್ ಮಾಡಬೇಕು ಅನ್ನುವಂತ ಗೈಡ್ಲೈನ್ಸ್ ಅವ್ರಿಗೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ, ಇದೇನು ದೊಡ್ಡ ಒಂದ ರೈತರನ್ನ ಲುಟಿ ಮಾಡುವಂತ ಕೆಲಸ ಇವತ್ತು ನಡೆದಿದೆ. ಅದಕ್ಕೆ ಒಂದು ನಿಯಂತ್ರಣ ಆಗದೆ ಹೋಗಿದ್ರೆ ರೈತ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಮಾನಗಳಲ್ಲಿ ಈ ಸಕ್ಕರೆ ಕಾರ್ಖಾನೆಗಳಲ್ಲಿ ಆಗುವಂತ ಮೋಸವನ್ನು ತಡೆಗಟ್ಟಬೇಕು ಅನ್ನುವಂತ ಮಾತನ್ನು ತಮ್ಮ ಮುಖಾಂತರ ನಾವು ಸಕ್ಕರೆ ಸಚಿವರಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಒಂದೇ ನಿಮಿಷ ನಂದೇನು ಮಾತಾಡೋದೇನಿಲ್ಲ, ಒಂದೇ ಸೆಕೆಂಡ್. ಸೌದಿ ಅಣ್ಣರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ರಾಜ್ಯದ ರೈತರ ಪರವಾಗಿ. ಅಧ್ಯಕ್ಷರೇ, ರೈತರ ಕಷ್ಟಗಳನ್ನ ಅರಿತು ರೈತರ ಪರವಾಗಿ ಮಾತಾಡಿದ ಸನ್ಮಾನ್ಯ ಸೌದಿ ಅಣ್ಣರವರಿಗೆ ನಮ್ಮ ಕಿಸಾನ್ ಕಾಂಗ್ರೆಸ್ ಹಾಗೂ ನಮ್ಮ ರೈತರ ಕರ್ನಾಟಕ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅಧ್ಯಕ್ಷರೇ. ಜೊತೆಗೆ ಏನಿಲ್ಲ, ಇನ್ನೊಂದೇನೇ ಇದಕ್ಕೆ ಸಂಬಂಧಪಟ್ಟಿದ್ದೆ, ಇದಕ್ಕೆ ಸಂಬಂಧಪಟ್ಟಿದ್ದೆ ಅಣ್ಣ. ಅಣ್ಣ ಒಂದ್ ಸೆಕೆಂಡ್ ನಂದೇನಿಲ್ಲ, ಬಹಳ ಏನಿಲ್ಲ ಸೆಕೆಂಡ್ ಅಧ್ಯಕ್ಷರೇ, ಒಂದೇ ಸೆಕೆಂಡ್ ಏನಿಲ್ಲ, ಮುಗಿಸೇ ಬಿಡ್ತೀನಿ ಒಂದೇ ಲೈನ್ ಅಲ್ಲಿ ಮಾತಾಡಲ್ಲ, ಜಾಸ್ತಿ ಮಾತಾಡಕ್ಕೂ ಬರಲ್ಲ ನನಗೆ ಅಧ್ಯಕ್ಷರೇ. ಸನ್ಮಾನ್ಯ ಉಪಾಧ್ಯಕ್ಷ, ಒಂದ್ ಸೆಕೆಂಡ್ ಕೋಣ. ಇಂದು ಅಧ್ಯಕ್ಷರೇ ದಯಮಾಡಿ ಇಲ್ಲ, ಈಗ ಕುತ್ಬಿಡ್ರಿ ಮಾತಾಡ್ಲಿ. ಈಗಾಗಲೇ ಏನದು 69 ಅಡಿ ಒಳಗೆ ಸಕ್ಕರೆ ಕಾರ್ಖಾನೆಯಲ್ಲಿ ಆಗುತ್ತಿರುವಂತಹ ತೂಕದಲ್ಲಿ ಆಗುತ್ತಿರುವ ಮೋಸದ ಬಗ್ಗೆ ಅವಕಾಶ ಮಾಡಿಕೊಟ್ಟಿದ್ರು. ಈಗಾಗಲೇ ನಮ್ಮ ಹಿರಿಯರಾದ ಲಕ್ಷ್ಮಣ ಸವದಿಯವರು, ಕಾಗೆಯವರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ, ಯಾವುದೇ ಪ್ರಶ್ನೆ ಇಲ್ಲ. ಇದು ಒಂದು ಒಂದೊಂದು ಸಲಹೆ ಏನು ಕೊಡ್ತೀನಿ, ನೀವು ಕೇವಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಸರ್ಕಾರದ ವೇವಿಂಗ್ ಬ್ರಿಡ್ಜ್ ಹಾಕಿದ್ರೆ ನಡೆಯಂಗಿಲ್ಲ. ಆ ಮನುಷ್ಯ ರಹಿತ ಆಟೋಮ್ಯಾಟಿಕ್ ವೇವಿಂಗ್ ಬ್ರಿಡ್ಜ್ ಅದಾವ, ಟೆಕ್ನಾಲಜಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಆಟೋಮ್ಯಾಟಿಕ್ ವೇವಿಂಗ್ ಬ್ರಿಡ್ಜ್ ಹಾಕಬೇಕು. ಆಮೇಲೆ ಈ ತೂಕದ ಮಷಿನ್ದೊಳಗನ ಪ್ರತಿಯೊಬ್ಬ ರೈತರ ಕಬ್ಬು ತೂಕ ಆಗಿ ಮುಂದೆ ಕಾರ್ಖಾನೆಗೆ ಹೋಗಬೇಕು ಅಂತ ಒಂದು ಕೆಲಸ ಮಾಡಬೇಕು. ಈ ಆಮೇಲೆ ಅವರೇನಿಬ್ಬರು ಹೇಳಿದ್ರಲ್ಲ, ಈ ಬೇರೆ ಸಾಕಷ್ಟು ಕಾರ್ಖಾನೆಗಳಿಗೆ ತೂಕ ಮಾಡಿಕೊಂಡು ರೈತರು ಹೋಗುವಂತಹ ಸಂದರ್ಭದೊಳಗೆ ಅವ್ರನ್ನ ಕೇಳ್ತಾರ, ನೀವು ಯಾವ ಕಾರ್ಖಾನೆ ಹೋಗ್ತೀರಿ ಅಂತ ತಿಳ್ಕೊಂಡು ಅವರು ಒಂದು ಎರಡು ಕಾರ್ಖಾನೆ ಹೆಸರು ಅಂದ್ರೆ ಎರಡು ಕಾರ್ಖಾನೆಗೆ ಎಲ್ಲೆಲ್ಲಿ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಆ ಫ್ಯಾಕ್ಟ್ರಿ ಮಾಲಕರಿಗೆ ಅಲ್ಲಿ ಸಿಬ್ಬಂದಿಗೆ ಹೇಳಿ ಇಂಥ ನಂಬರ್ ಗಾಡಿ ಬರ್ತಾ ಇದೆ, ಇಷ್ಟು ತೂಕಾಗಿದೆ, ಇದ್ರ ಏನು ನೀವು ಇದನ್ನು ಕಟ್ ಮಾಡಬೇಡ್ರಿ ಅನ್ನುವಂತ ಸೂಚನೆ ಇವರೇ ಕೊಡ್ತಾರೆ ವೇವಿಂಗ್ ಬ್ರಿಡ್ಜ್ನವರು ಅಂಡರ್ಸ್ಟ್ಯಾಂಡಿಂಗು. ಅದಕ್ಕೆ ಇದು ಇದು ಅಷ್ಟೇ ಅಲ್ಲದೆ ಬಹಳ ವಿಚಿತ್ರವಾದಂತಹ ವರದಿಯನ್ನು ನಮ್ಮ ಈ ಸಕ್ಕರೆ ಸಿಬ್ಬಂದಿಯವರು ಕೊಟ್ಟಿದ್ದಾರೆ, ಆ ನಿರ್ದೇಶಕ ಮಂಡಳಿಯ ಇವರು. ಒಂದೂ ಕಾರ್ಖಾನೆಯೊಳಗೆ ಮೋಸ ಇಲ್ಲ ಅಂತ ತಿಳ್ಕೊಂಡು
ಎಲ್ಲಾ ಕಾರ್ಖಾನೆಗಳು ಮೋಸ ಮಾಡ್ತಾರೆ ನಾವು ಹೇಳುವುದಿಲ್ಲ. ಸಾಕಷ್ಟು 70-75% ಕಾರ್ಖಾನೆಗಳು ಇವತ್ತು ತೂಕದಲ್ಲಿ ಮೋಸ ಮಾಡುವುದಿಲ್ಲ. ಅದರಲ್ಲಿ ವಿಶೇಷವಾಗಿ ಸಹಕಾರಿ ಕಾರ್ಖಾನೆಗಳಂತೂ ಮೋಸ ಮಾಡಲಿಕ್ಕೆ ಹೋಗುವುದೇ ಇಲ್ಲ. ಈಗೇನ್ ಪ್ರೈವೇಟ್ ಎಲ್ಲೆಲ್ಲಿ ಇದೆ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದು ಎಂತ ಘಟನೆ ನಡೆದಾವಂದ್ರೆ ಯಾವ ರೈತ ಪ್ರತಿಭಟನೆ ಮಾಡ್ತಾನೆ ಅವನ ಮೇಲೆ ಸನ್ಮಾನ್ಯ ಸೌದಿ ಅವರು ಹೇಳಂಗೆ ದಬ್ಬಾಳಿಕೆ ಆಗಿದೆ, ಹೊಡೆದಿದ್ದಾರೆ. ಅದಕ್ಕೂ ಬಗ್ಗದಂತ ರೈತರಿಗೆ 10 ಲಕ್ಷ 20 ಲಕ್ಷ 25 ಲಕ್ಷ ಕೋಟಿ ಕೈಕಾಲು ಬಿದ್ದು ಅದನ್ನು ಹೊರಗೆ ಬರಲಾರ್ದಂಗ ಮಾಧ್ಯಮದವ್ರನ್ನು ಸಹಿತ ಮ್ಯಾನೇಜ್ ಮಾಡಿಕೊಂಡು ಆ ರೈತನ ಬಾಯಿ ಬಿಸಿಲಾರ್ದಂಗ ಅವರ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಇದು ನಿಜವಾಗಿಯೂ ಇವತ್ತೇನಾದರೂ ನಮ್ಮ ಸರ್ಕಾರದ ಹೆಸರು ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು, ವಿಶೇಷವಾಗಿ ನಮ್ಮ ಸಕ್ಕರೆ ಸಚಿವರು, ಅವ್ರ ಹೆಸರು ಬರಬೇಕು. ರೈತರ ಮನಸ್ಸಿನೊಳಗೆ ಈ ಸೌದಿ ಅವರು ಹೇಳಿದಂಗ ದೇವರ ರೂಪದೊಳಗೆ ನಿಮ್ಮನ್ನು ಕಾಣ್ತಾರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ರೀ, ನೀವು ಇದನ್ನು ಇತಿಹಾಸ ನಿರ್ಮಾಣ ಮಾಡಿದಂಕತ್ ನೀವು ಅದನ್ನು ಇಷ್ಟು ರೈತರು ನೆನೆಸ್ತಾರಲ್ಲ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಜನರ ಮನಸ್ಸಿನೊಳಗೆ ಉಳಿತೀರಿ, ಕಬ್ಬುಗಾರ ಮನಸ್ಸಿನೊಳಗೆ ಉಳಿತೀರಿ. ಎಂತ ಕಠಿಣ ಸ್ಥಿತಿ ಬಂದರೂ ಸಹಿತ ನೀವು ಆಟೋಮ್ಯಾಟಿಕ್ ವೇವಿಂಗ್ ಬ್ರಿಡ್ಜ್ ಹಾಕಿ ಇನ್ನೂ ಅಭ್ಯಾಸ ಮಾಡ್ರಿ. ನೀವು ಯಾರ್ಯಾರು ಹಾಕಿದ್ದಾರೆ ಅಥವಾ ಇಂಥ ಎಲ್ಲೆಲ್ಲಿ ಇದೆ ಎಂದೂ ಸಹಿತ ಮ್ಯಾನ್ ಮನುಷ್ಯನ ಅಲ್ಲಿ ಕೂಡಿಸ್ತಕ್ಕದ್ದಲ್ಲ. ವಿದೌಟ್ ಮ್ಯಾನ್ ಅದು ಕಬ್ಬಿನ ತೂಕ ಆಗಬೇಕು, ಅದು ಹೋಗಬೇಕು, ರೈತನಿಗೆ ಒಳ್ಳೆಯ ತೂಕ ಸಿಗಬೇಕು. ಇದರಿಂದ ಕೆಲವು ರೈತರು ಕೇಳ್ತೀನೋ ಯಾಕ್ರಪ್ಪ ಯಾವ ಕಾರ್ಖಾನೆಯೊಳಗೆ ನಿಮಗೆ ಮೋಸ ಆಕತಿ ಅನ್ನುವಂಥದ್ದು ಗೊತ್ತಿದ್ದು ನೀವು ಯಾಕೆ ಕಳಿಸ್ತೀರಿ, ಏನ್ ಮಾಡೋದು ಸರ್, ಕಬ್ಬು ಎಕ್ಸಸ್ ಆಗಿದೆ ಇಶು ಹೊಡೆದ್ರೆ ಹೊಡಿವಲ್ಲ ರಕ್ಕತ್ತ ಕಬ್ಬರ ಹೋಗತ್ತಲ್ಲ ಅನ್ನುವಂಥದ್ದು ಅಸಹಾಯಕ ರೈತರು ಇದನ್ನು ಹೇಳ್ತಾರೆ. ಅಸಹಾಯಕ ರೈತರು ಇದನ್ನು ಹೇಳ್ತಾರೆ. ಅದಕ್ಕೆ ದಯಮಾಡಿ ಅನಿವಾರ್ಯತೆಯನ್ನ ಅದನ್ನ ದುರುಪಯೋಗ ಆಗಬಾರ ರೈತನ ಮೇಲೆ ದಯಮಾಡಿ ನಾನು ವಿನಂತಿ ಮಾಡ್ಕೋತೀನಿ. ಈ ಮುಂದಿನ ಸೀಸನ್ ಏನಿದೆ ನೋಡ್ರಿ, ಬರೋದ್ರೊಳಗೆ ಎಲ್ಲಾ ಕಾರ್ಖಾನೆಗಳ ಮುಂದೆ ಆಟೋಮ್ಯಾಟಿಕ್ ವೇವಿಂಗ್ ಬ್ರಿಡ್ಜ್ ಹಾಕಬೇಕು. ಸಕ್ಕರೆ ಯಾವ ಕಾರ್ಖಾನೆಯೊಳಗೆ ಮೋಸ ನಡೀತಾ ಇದೆ ಅದನ್ನ ಬಂದ್ ಮಾಡಬೇಕು ಅನ್ನುವಂತ ವಿನಂತಿ ನಿಮ್ಮ ಮುಖಾಂತರ ಸನ್ಮಾನ್ಯ ಸಕ್ಕರೆ ಸಚಿವರು ಕೇಳ್ಕೋತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.